ಹಾಯ್ ಫ್ರೆಂಡ್ಸ್ ಇದು ಮಸ್ಮಗ ಡಾಟ್ ಕಾಮ್ನ ಇಂಟರ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಐತಿಹಾಸಿಕ ಸಲಿಂಗಿಗಳ ಮದುವೆಯ ಮಸೂದೆಗೆ ಸೈನ್ ಹಾಕಿದ್ದಾರೆ ಈ ಮೂಲಕ ಸಲಿಂಗಿಗಳ ಮದುವೆಗೆ ಕಾನೂನು ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಮಸೂದೆಗೆ ಬೈಡೆನ್ ಸೈನ್ ಹಾಕೋದನ್ನು ನೋಡೋಕೆ ಶ್ವೇತಭವನದಲ್ಲಿ ಸಾವಿರಾರು ಜನ ಸೇರಿದರು ಬೈಡೆನ್ ಸೈನ್ ಹಾಕಿದ ಬಳಿಕ ಎಲ್ಲರೂ ಸಂಭ್ರಮಾಚರಣೆ ಮಾಡಿದ್ದಾರೆ ಫೇಮಸ್ ಸಿಂಗರ್ ಸ್ಯಾಮ್ ಸ್ಮಿತ್ ಮತ್ತು ಸಿಂಡಿ ಲಾಪರ್ ಹಾಡಿನ ಮೂಲಕ ಬೈಡನ್ ಅಡ್ಮಿನಿಸ್ಟ್ರೇಷನ್ಗೆ ಧನ್ಯವಾದ ಹೇಳಿದರು ಇತಾ ಉಪಾಧ್ಯಕ್ಷೆ ಕಮಲ ಹ್ಯಾರಿಸ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹೊಸದಾಗಿ ಸಲಿಂಗ ವಿವಾಹವನ್ನು ನೆರವೇರಿಸಿದ್ದಾರೆ ಅದ ಹಾಗೆ ಹತ್ತು ವರ್ಷಗಳ ಹಿಂದೆ ಬೈಡೆನ್ ಉಪಾಧ್ಯಕ್ಷರಾಗಿದ್ದ ಟೈಮ್ನಲ್ಲಿ ಸಲ್ಲಿಂಗ ಮದುವೆಗೆ ಬೆಂಬಲ ವ್ಯಕ್ತಪಡಿಸಿ ಕೋಲಾಹಲಕ್ಕೆ ಕಾರಣ ಆಗಿತ್ತು ಆಗ ಬಳಿಕ ಆಗಿನ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಕೂಡ ಸಾರ್ವಜನಿಕವಾಗಿ ಸಲಿಂಗ ವಿವಾಹವನ್ನು ಅನುಮೋದಿಸಿದ್ರು ಸಪೋರ್ಟ್ ಮಾಡಿದ್ರು ಅಂದಿನಿಂದ ವಿವಾದಾಸ್ಪದ ವಿಚಾರಗಳಲ್ಲಿ ಒಂದಾಗಿದ್ದ ಸಲಿಂಗ ಮದುವೆ ಸಮಸ್ಯೆ ಇವತ್ತು ಬಗೆಹರಿದಿದೆ ಇನ್ನೊಂದು ಕಡೆ ಭಾರತದಲ್ಲಿ ಈಗಾಗಲೇ ಬ್ಯಾನ್ ಆಗಿರೋ ಚೀನಾದ ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡೋಕೆ ಅಮೆರಿಕ ಕೂಡ ಮಸೂದೆ ಮಂಡಿಸಿದೆ ಅಮೆರಿಕದ ಸೆನೆಟರ್ ಮಾರ್ಕೋ ರುಬಿಯಾ ಟಿಕ್ ಟಾಕ್ ಅನ್ನ ಬ್ಯಾನ್ ಮಾಡೋಕೆ ದ್ವಿಪಕ್ಷೀಯ ಮಸೂದೆಯನ್ನ ಸೆನೆಟ್ನಲ್ಲಿ ಮಂಡಿಸಿದ್ದಾರೆ ಜೊತೆಗೆ ಅಮೆರಿಕದ ಕೆಳಮನೆಯ ಸದಸ್ಯರಾದ ಮೈಕ್ ಗಲಾಘ್ಯರ್ ಮತ್ತು ರಾಜ ಕೃಷ್ಣಮೂರ್ತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಸೂದೆಯನ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ನಲ್ಲಿ ಮಂಡಿಸಿದ್ದಾರೆ ಚುನಾವಣೆ ಮೇಲೆ ಪ್ರಭಾವ ಬೀರೋಕೆ ಟಿಕ್ ಟಾಕ್ ಅನ್ನು ಬಳಸಲಾಗ್ತಾ ಇದೆ ಈ ಬ್ಯಾನ್ ನಿಂದ ಚೀನಾಗೆ ಸರಿಯಾಗಿ ಉತ್ತರ ಕೊಟ್ಟಂತಾಗುತ್ತೆ ಜೊತೆಗೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಕೈಗೊಂಬೆ ಆಗಿರೋ ಈ ಕಂಪನಿ ಅದ್ರ ಜೊತೆಗೆ ಅರ್ಥಹೀನ ಮಾತುಕತೆ ನಡೆಸೋಕೆ ನಮಗೆ ಟೈಮ್ ಇಲ್ಲ ಟಿಕ್ ಟಾಕ್ ಬ್ಯಾನ್ ಮಾಡೋಕೆ ಇದೇ ರೈಟ್ ಟೈಮ್ ಅಂತ ರುಬೋ ಆಗ್ರಹ ಮಾಡಿದ್ದಾರೆ ಅರುಣಾಚಲ ಪ್ರದೇಶದ ತವಾಂಗ್ನಲ್ಲಿ ಭಾರತ ಹಾಗೂ ಚೀನಾ ಯೋಧರ ನಡುವೆ ಘರ್ಷಣೆ ಕುರಿತು ಅಮೆರಿಕ ಪ್ರತಿಕ್ರಿಯೆ ಕೊಟ್ಟಿದ್ದು ಭಾರತದ ಬೆನ್ನಿಗೆ ನಿಂತಿದೆ ನಾವು ಉಭಯ ದೇಶಗಳ ಗಡಿ ಸ್ಥಿತಿಯನ್ನು ಹತ್ತಿರದಿಂದ ಮಾನಿಟರ್ ಮಾಡುತ್ತಾ ಇದ್ದೀವಿ ಚೀನಾ ಸೇನೆ ಎಲ್ಎಸಿಯಲ್ಲಿ ಸೇನಾ ಘಟಕಗಳನ್ನು ನಿರ್ಮಾಣ ಮಾಡುವುದನ್ನು ಪ್ರಚೋದನಕಾರಿ ಚಟುವಟಿಕೆಗಳನ್ನು ಮಾಡುತ್ತಿರುವುದನ್ನು ಗಮನಿಸಿದ್ದೇವೆ ಹಾಗೂ ನಮ್ಮ ಪಾರ್ಟ್ನರ್ಗಳ ಭದ್ರತೆಗಾಗಿ ನಮ್ಮ ಬದ್ಧತೆಯನ್ನು ಮುಂದುವರೆಸುತ್ತೀವಿ ಗಡಿ ವಿಚಾರದಲ್ಲಿ ಭಾರತದ ಕ್ರಮಗಳನ್ನು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಪೆಂಟಗನ್ನ ವಕ್ತಾರ ಹೇಳಿದ್ದಾರೆ ಗಡಿ ವಿವಾದದ ಕುರಿತು ಎರಡು ದೇಶಗಳು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಬೇಕು ಅಂತ ಅಮೆರಿಕದ ಅಧಿಕಾರಿ ಜೇನ್ ಪಿಯರ್ ಹೇಳಿದ್ದಾರೆ ಹಾಗೆ ಭಾರತ ಹಾಗೂ ಚೀನಾ ನಡುವೆ ಗಡಿ ಸಮಸ್ಯೆ ಕುರಿತು ಅನೇಕ ಮಾತುಕತೆಗಳು ನಡೆದಿವೆ ಪೂರ್ವ ಗಡಿ ಲಡಾಖ್ನ ಗಡಿ ಬಿಕ್ಕಟ್ಟಿನ ನಂತರ ವಿವಿಧ ಹಂತಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸೋಕೆ ಎರಡು ದೇಶಗಳು ತಮ್ಮ ಕಮಾಂಡರ್ಗಳ ನಡುವೆ ಹದಿನಾರು ಸುತ್ತಿನ ಮಾತುಕತೆ ಕೂಡ ನಡೆಸಿವೆ ಅದರಲ್ಲೂ ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಕೊನೆ ಸುತ್ತಿನ ಮಾತುಕತೆ ಟೈಮ್ನಲ್ಲಿ ಎರಡು ಕಡೆಯವರು ಗೋಗ್ರಾ ಹಾಟ್ ಸ್ಪ್ರಿಂಗ್ಸ್ ಪ್ರದೇಶದಲ್ಲಿನ ಪ್ಯಾಟ್ರೋಲಿಂಗ್ ಪಾಯಿಂಟ್ ಹದಿನೈದರಿಂದ ತಮ್ಮ ಸೇನೆಗಳನ್ನು ಹಿಂತೆಗೆದುಕೊಳ್ಳೋಕೆ ಒಪ್ಪಿದ್ರು ಇಷ್ಟೆಲ್ಲ ಮಾತುಕತೆ ಚರ್ಚೆ ಆದರೂ ಕೂಡ ಇದೀಗ ಮತ್ತೆ ಸಂಘರ್ಷ ಆಗಿದೆ ಇತ್ತ ಗಡಿ ಉದ್ವಿಗ್ನತೆಯನ್ನು ಕೊನೆಗೊಳಿಸಿ ಶಾಂತಿ ಕಾಪಾಡುವಂತೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿಯೋ ಗುಟ್ರೆಸ್ ಕರೆ ನೀಡಿದ್ದಾರೆ ಈ ನಡುವೆ ಗಡಿ ದಾಟಿ ಬಂದಿದ್ದ ಚೀನಿಯರಿಗೆ ಭಾರತೀಯ ಸೈನಿಕರು ಬಡಿದು ಓಡಿಸಿರುವ ವಿಡಿಯೋ ಒಂದು ಸಖತ್ ವೈರಲ್ ಆಗಿದೆ ತುಂಬಾ ಶೇರ್ ಆಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ತವಾಂಗ್ ಭಾಗದಲ್ಲಿ ನಡೆದಿದ್ದು ಅಂತ ಹೇಳಲಾಗ್ತಾ ಇದೆ ಕೇಂಬ್ರಿಜ್ ಧನ ಡಿಕ್ಷನರಿಯಲ್ಲಿ ಮಹಿಳೆ ವುಮನ್ ಮತ್ತು ಪುರುಷ ಮ್ಯಾನ್ ಅನ್ನೋ ಪದಗಳಿಗೆ ನೀಡಿದ್ದ ವಿವರಣೆಯಲ್ಲಿ ಬದಲಾವಣೆ ಮಾಡಿ ಅಪ್ಡೇಟ್ ಮಾಡಿದೆ ಬದಲಾದ ವಿವರಣೆಯಲ್ಲಿ ಮಹಿಳೆ ಅಂದ್ರೆ ಹುಟ್ಟಿದಾಗ ಯಾವುದೇ ಲಿಂಗ ಹೊಂದಿದ್ರೂ ವಯಸ್ಕರಾದ ಮೇಲೆ ಹೆಣ್ಣಿನ ರೀತಿ ಜೀವನ ನಡೆಸ್ತಾ ಇದ್ರೆ ಅವ್ರನ್ನ ಮಹಿಳೆ ಅಂತ ಕರಿಬೋದು ಅದೇ ರೀತಿ ಪುರುಷ ಅಂದ್ರೆ ಹುಟ್ಟಿದಾಗ ಯಾವುದೇ ಲಿಂಗ ಇರಲಿ ನಂತರ ಗಂಡಿನಂತೆ ಜೀವನ ನಡೆಸ್ತಾ ಇದ್ರೆ ಅವ್ರನ್ನ ಪುರುಷ ಅಂತ ಗುರುತಿಸಬಹುದು ಅಂತ ಈ ಡಿಕ್ಷನರಿ ಹೇಳಿದೆ ವಿವರಣೆ ಜೊತೆಗೆ ಉದಾಹರಣೆಯನ್ನು ಕೂಡ ಕೇಂಬ್ರಿಜ್ ನೀಡಿದೆ ಉದಾಹರಣೆಗೆ ಮಾರ್ಕ್ ಅನ್ನೋ ಒಬ್ಬ ವ್ಯಕ್ತಿ ಟ್ರಾನ್ಸ್ ಮ್ಯಾನ್ ಅಂದ್ರೆ ಅವನು ಹುಟ್ಟಿದಾಗ ಹೆಣ್ಣಿನ ಕ್ಷಣ ಹೊಂದಿದ್ದು ನಂತರ ಪುರುಷನಾಗಿ ಬದಲಾಗಿದ್ದಾನೆ ಅಂತ ಅಂದರೆ ಸಾಮಾನ್ಯವಾಗಿ ಜೆಂಡರ್ ಅಂತ ಕರೆಯಲಾಗುತ್ತೆ ಆದರೆ ಈಗ ಕೇಂಬ್ರಿಡ್ಜ್ನ ಪ್ರಕಾರ ಅವ್ರನ್ನ ಅವ್ರನ್ನ ಕೂಡ ಪುರುಷ ಅಂತಾನೆ ಪರಿಗಣಿಸಬೇಕು ಅದೇ ರೀತಿ ಟ್ರಾನ್ಸ್ ವುಮನ್ ಕೂಡ ಹುಟ್ಟಿದಾಗ ಗಂಡಾಗಿದ್ದು ನಂತರ ಆಪರೇಷನ್ ಅಥವಾ ದೇಹದಲ್ಲಿ ಬದಲಾವಣೆಗಳಾಗಿ ಹೆಣ್ಣಾದ್ರೆ ಅವರನ್ನ ಮಹಿಳೆಯಂತಾನೇ ಪರಿಗಣಿಸಬೇಕು ಅನ್ನೋದು ಈ ಹೊಸ ವಿವರಣೆಯ ಉದ್ದೇಶ ಚೀನಾ ಹಾಗೂ ಉತ್ತರ ಕೊರಿಯಾಗಳ ಬೆದರಿಕೆಗಳನ್ನು ಇಟ್ಟುಕೊಂಡು ಜಪಾನ್ ತನ್ನ ರಕ್ಷಣಾ ನೀತಿಯಲ್ಲಿ ದೊಡ್ಡ ಬದಲಾವಣೆ ಮಾಡೋಕೆ ಮುಂದಾಗಿದೆ ಈ ವಾರದಲ್ಲಿ ಬಗ್ಗೆ ಅನೌನ್ಸ್ಮೆಂಟ್ ಆಗುತ್ತೆ ಸೇನೆಯನ್ನು ರೀಶೇಪ್ ಮಾಡೋದು ಹೊಸ ಕ್ಷಿಪಣಿಗಳನ್ನು ಖರೀದಿ ಮಾಡೋದು ಹೀಗೆ ತನ್ನ ಸೇನೆಯನ್ನು ಅಪ್ಡೇಟ್ ಮಾಡೋಕೆ ಮುಂದಾಗಿದೆ ಈಗಿರೋ ಉದ್ವಿಗ್ನ ವಾತಾವರಣದಲ್ಲಿ ನಮ್ಮ ರಕ್ಷಣಾ ಸಾಮರ್ಥ್ಯವನ್ನು ಬಲಗೊಳಿಸುವುದು ನಮ್ಮ ಪ್ರಮುಖ ಸವಾಲು ಅಂತ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದ ಹೇಳಿದ್ದಾರೆ ಏನೋ ದೇಶದ ಪಿಯ ಎರಡು ಪರ್ಸೆಂಟನ್ನು ರಕ್ಷಣೆಗಾಗಿ ಖರ್ಚು ಮಾಡುವುದು ಕೂಡ ಹೊಸ ರಕ್ಷಣಾ ನೀತಿಯ ಭಾಗ ಅಂತ ಹೇಳಿದ್ದಾರೆ ಈ ಬದಲಾವಣೆ ಅತಿ ವೇಗವಾಗಿ ಬೆಳೀತಿರೋ ಚೀನಾದ ಸೇನಾ ಸಾಮರ್ಥ್ಯ ಹಾಗೂ ಉತ್ತರ ಕೊರಿಯಾದ ಕ್ಷಿಪಣಿ ಲಾಂಚ್ ಹಾಗೂ ರಷ್ಯಾ ಯುಕ್ರೇನ್ ಯುದ್ಧ ಹೀಗೆ ಹಲವಾರು ಜಾಗತಿಕ ಅಂಶಗಳನ್ನು ತಲೆಯಲ್ಲಿಟ್ಟುಕೊಂಡು ಮಾಡ್ತಾ ಇದಾರೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯುಕ್ರೇನ್ ಮೇಲಿನ ರಷ್ಯಾ ಆಕ್ರಮಣ ಹತ್ತನೇ ತಿಂಗಳಿಗೆ ಕಾಲಿಡ್ತಾ ಇದೆ ಆದರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಾತ್ರ ಯುದ್ಧ ಮುಗಿಸೋ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಬದಲಾಗಿ ರಷ್ಯಾದಲ್ಲಿ ಯುದ್ಧ ಮಾಡೋಕೆ ನಿರಾಕರಿಸಿದ ತನ್ನ ಸೇನೆಯ ಯೋಧರಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಒಬ್ಬ ಸೈನಿಕನಂತೂ ಯುದ್ಧಕ್ಕೆ ಹೋಗೋಕೆ ಒಪ್ಪಿಲ್ಲ ಅಂತ ಹೇಳಿ ಮುಖಕ್ಕೆ ಸಿಕ್ಕಾಪಟ್ಟೆ ಹೊಡೆಯಲಾಗಿದೆ ನನ್ನ ಮಗ ಈ ಕದನದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿದ್ದ ಅದಕ್ಕೆ ಈ ರೀತಿ ಪಿಸ್ತೂಲ್ ಹಿಡ್ಕೊಂಡು ಮುಖದ ಮೇಲೆ ಸಿಕ್ಕಾಪಟೆ ಹೊಡೆದಿದ್ದಾರೆ ಮುಖ ಫುಲ್ ಗಾಯ ಆಗಿ ಹೋಗಿದೆ ಅಂತ ಸೈನಿಕನ ತಂದೆ ಹೇಳ್ಕೊಂಡಿದ್ದಾರೆ ಹಾಗೆ ಯುಕ್ರೇನ್ ಮೇಲೆ ಯುದ್ಧ ಆರಂಭ ಮಾಡಿದಾಗ ರಷ್ಯಾ ಸೇನೆಯಲ್ಲಿ ಈ ಸೈನಿಕ ಆಫೀಸರ್ ಆಗಿದ್ದ ಆಗ ರಷ್ಯಾದ ಆಕ್ರಮಣ ಸರಿ ಅಂತ ಅನಿಸಿತ್ತು ಆದರೆ ಯಾವುದೇ ಮಾಹಿತಿ ಇಲ್ಲದೆ ಯಾವುದೇ ತಯಾರಿ ಇಲ್ಲದೆ ಯುದ್ಧಕ್ಕೆ ಕಳಿಸಲು ಆಗ್ತಾ ಇದೆ ಅಂತ ತಿಳಿದ ಮೇಲೆ ನಾನು ಹೋಗಲ್ಲ ಅಂತ ಹೇಳಿದ್ದಾನೆ ಹೀಗಾಗಿ ಆತನಿಗೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ದಾರೆ ಅಂತ ಸೈನಿಕನ ತಂದೆ ಅಳಲು ತೋಡ್ಕೊಂಡಿದ್ದಾರೆ ಬ್ರಿಟನ್ಗೆ ತಲೆನೋವಾಗಿರುವ ಅಕ್ರಮ ವಲಸೆಯನ್ನು ತಡೆಯೋಕೆ ಪ್ರಧಾನಿ ರಿಷಿ ಸುನಾಕ್ ಹೊಸ ಸ್ಟ್ರಾಟಜಿಯನ್ನು ರೂಪಿಸಿದ್ದಾರೆ ಈ ನೂತನ ಸ್ಟ್ರಾಟಜಿ ಐದು ಹಂತವನ್ನು ಹೊಂದಿದೆ ಇದರಲ್ಲಿ ಬ್ರಿಟನ್ನ ಆಶ್ರಯ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನ ಪರಿಶೀಲಿಸುವುದು ಕೂಡ ಸೇರಿದೆ ಅಂತ ಸುನಾಕ್ ಹೇಳಿದ್ದಾರೆ ಇಂಗ್ಲಿಷ್ ಕಾಲುವೆಯನ್ನ ದಾಟಿ ಬರೋ ಚಿಕ್ಕ ಹಡಗುಗಳನ್ನ ಮಾನಿಟರ್ ಮಾಡೋಕೆ ನೂರಾರು ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗುತ್ತೆ ಹಾಗೂ ಅಲ್ಬೇನಿಯಾದಿಂದ ಬರುತ್ತಿರೋ ಹೆಚ್ಚಿನ ಅಕ್ರಮ ವಲಸಿಗರನ್ನ ಹ್ಯಾಂಡಲ್ ಮಾಡೋಕು ವಿಶೇಷ ತಂಡವನ್ನ ರಚನೆ ಸೇರಿದಂತೆ ಕೆಲ ನೂತನ ಕ್ರಮಗಳನ್ನು ತೆಗೆದುಕೊಂಡಿರುವುದಾಗಿ ಹೇಳಿದ್ದಾರೆ ಸೂರ್ಯ ಹಾಗೂ ಇತರ ನಕ್ಷತ್ರಗಳಲ್ಲಿ ನಡೆಯೋ ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಪರಮಾಣು ಸಮ್ಮಿಲನ ಅದನ್ನ ಕೃತಕವಾಗಿ ಸೃಷ್ಟಿ ಮಾಡುವಲ್ಲಿ ಅಮೆರಿಕ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ ಈ ಸಂಶೋಧನೆಯಿಂದ ಮುಂದಿನ ದಿನಗಳಲ್ಲಿ ತುಂಬಾ ಕಮ್ಮಿ ರೇಟ್ ಅಲ್ಲಿ ವಿದ್ಯುತ್ ಪಡೆಯೋಕೆ ಸಹಾಯ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ದಶಕಗಳಿಂದ ಅಭಿವೃದ್ಧಿಯಲ್ಲಿ ತೊಡಗಿದ ವಿಜ್ಞಾನಿಗಳು ಕೊನೆಗೂ ಯಶಸ್ವಿಯಾಗಿದ್ದು ಹೊಸ ಮೈಲುಗಲ್ಲನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅಮೆರಿಕ ಆಡಳಿತ ಹೇಳಿದೆ ಅಂದ ಹಾಗೆ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಎರಡು ಭಾರವಾದ ಆಟಮ್ ಅಥವಾ ಪರಮಾಣುಗಳು ಸೇರಿ ಹೊಸ ಒಂದು ಹೊಸ ಭಾರದ ಇನ್ನೂ ಹೆವಿಯಾಗಿರೋ ಒಂದು ಸೃಷ್ಟಿಯಾಗುವುದರ ಜೊತೆಗೆ ಭಾರಿ ಪ್ರಮಾಣದಲ್ಲಿ ಎನರ್ಜಿ ಬಿಡುಗಡೆಯಾಗುವುದು ಸೂರ್ಯ ಹಾಗೂ ನಕ್ಷತ್ರಗಳ ಅಗಾಧವಾದ ಶಕ್ತಿಗೆ ಈ ಪರಮಾಣು ಸಂವಿಧಾನವೇ ಕಾರಣ ಅಂತೆ ಏನು ಈ ಪ್ರಯೋಗದಿಂದ ಕಮ್ಮಿ ಬೆಲೆಗೆ ಇಂಧನ ಸಿಗೋದ್ರ ಜೊತೆಗೆ ಕ್ಲೈಮೇಟ್ ಚೇಂಜ್ ಸಮಸ್ಯೆಗಳ ವಿರುದ್ಧ ಹೋರಾಡೋಕೆ ಇದು ಸಹಾಯ ಮಾಡುತ್ತೆ ಯಾಕಂದ್ರೆ ಝೀರೋ ಕಾರ್ಬನ್ ಕಾರ್ಬನ್ ಯಾವುದೇ ರೀತಿಯಲ್ಲೂ ವಾತಾವರಣಕ್ಕೆ ಬಿಡುಗಡೆ ಮಾಡಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಉತ್ತರ ಕೊರಿಯಾಗೆ ಸರಿಯಾದ ರೀತಿಯಲ್ಲಿ ಕೌಂಟರ್ ಕೊಡೋಕೆ ದಕ್ಷಿಣ ಕೊರಿಯಾ ಹಾಗೂ ಅಮೆರಿಕ ಸಜ್ಜಾಗ್ತಾ ಇವೆ ಈ ಹಿನ್ನೆಲೆಯಲ್ಲಿ ಜಂಟಿ ಸೇನಾ ಪಡೆಯಾದ ಯುಎಸ್ ಫೋರ್ಸ್ ಕೊರಿಯಾ ಪಡೆ ತನ್ನ ನೂತನ ಸ್ಪೇಸ್ ಫೋರ್ಸ್ ಅನ್ನು ಆರಂಭ ಮಾಡಿದೆ ದಕ್ಷಿಣ ಕೊರಿಯಾದಲ್ಲಿ ಇದನ್ನು ಶುರು ಮಾಡಿದ್ದಾರೆ ಈ ಸ್ಪೇಸ್ ಫೋರ್ಸ್ ಶತ್ರುಗಳ ಕ್ಷಿಪಣಿಗಳ ಗುರುತಿಸಿ ಟ್ರ್ಯಾಕ್ ಮಾಡೋದ್ರ ಜೊತೆಗೆ ಮಾನಿಟರ್ ಕೂಡ ಮಾಡುತ್ತೆ ಹಾಗೂ ಸೇನೆಯ ಬಾಹ್ಯಾಕಾಶ ಸಾಮರ್ಥ್ಯವನ್ನ ಜಾಸ್ತಿ ಮಾಡುತ್ತೆ ಅಂದ್ರೆ ಸ್ಯಾಟಲೈಟ್ ಬಳಸಿ ನ್ಯಾವಿಗೇಟ್ ಮಾಡೋದು ವೆದರ್ ಟ್ರ್ಯಾಕಿಂಗ್ನಂತಹ ಕಾರ್ಯಗಳಿಗೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು ಸ್ಟ್ರಾಬೆರಿ ಮಿಲ್ಕ್ ಹಾಗೂ ಕಾಫಿಯನ್ನ ಉತ್ತರ ಕೊರಿಯಾಗೆ ಮಾರಾಟ ಮಾಡಿದ್ದಕ್ಕೆ ಸಿಂಗಪುರ್ ತನ್ನ ಉದ್ಯಮಿಗೆ ಜೈಲು ಶಿಕ್ಷೆ ವಿಧಿಸಿದೆ ಉತ್ತರ ಕೊರಿಯಾ ಸಾಲು ಸಾಲು ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಾ ಇದೆ ಖಂಡಾಂತರ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡ್ತಾ ಇದೆ ಅದಾದ ನಂತರ ವಿಶ್ವಸಂಸ್ಥೆ ಹಾಗೂ ಇತರ ದೇಶಗಳು ಆ ದೇಶದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದ್ದಾರೆ ಈ ಸಿಂಗಾಪುರ್ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಕೊರಿಯಾ ಜೊತೆಗಿನ ವ್ಯಾಪಾರ ಸಂಬಂಧವನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿತ್ತು ಇದನ್ನು ಧಿಕ್ಕರಿಸಿ ಸಿಂಗಪುರ್ ಉದ್ಯಮಿಯೊಬ್ಬರು ಒಂದು ಮಿಲಿಯನ್ ಡಾಲರ್ ಅಂದರೆ ಸುಮಾರು ಎಂಟು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಮೌಲ್ಯದ ಸ್ಟ್ರಾಬೆರಿ ಮಿಲ್ಕ್ ಹಾಗೂ ಕಾಫಿಯನ್ನು ಉತ್ತರ ಕೊರಿಯಾಗೆ ಮಾರಾಟ ಮಾಡಿದರು ಈ ಕಾರಣಕ್ಕೆ ಆತನಿಗೆ ಐದು ತಿಂಗಳು ಜೈಲು ಶಿಕ್ಷಣ ವಿಧಿಸಲಾಗಿದೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ತೀವ್ರ ಪ್ರವಾಹ ಉಂಟಾಗಿದೆ ಭೀಕರ ಪ್ರವಾಹದಲ್ಲಿ ನೂರ ಇಪ್ಪತ್ತಕ್ಕೂ ಅಧಿಕ ಜನ ರಾಜಧಾನಿ ಶಾಸಾದಲ್ಲೇ ಮೃತಪಟ್ಟಿದ್ದಾರೆ ರಾತ್ರಿ ಸುರಿದ ಭಾರಿ ಮಳೆಯಿಂದ ಜನರು ನೀರಿನಲ್ಲಿ ಮುಳುಕು ಹೋಗಿದ್ದಾರೆ ಪ್ರವಾಹದಲ್ಲಿ ಸಾವನ್ನಪ್ಪಿದವರಿಗೆ ಮೂರು ದಿನ ರಾಷ್ಟ್ರೀಯ ಶೋಕಾಚರಣೆಯನ್ನ ಅಲ್ಲಿನ ಸರ್ಕಾರ ಘೋಷಿಸಿದೆ ಕತರ್ನಲ್ಲಿ ನಡೀತಾ ಇರೋ ಫಿಫಾ ವಿಶ್ವಕಪ್ ಕವರ್ ಮಾಡೋ ವೇಳೆ ಪತ್ರಕರ್ತ ಸಾವನ್ನಪ್ಪಿದ್ದಾರೆ ಅಮೆರಿಕನ್ ಪತ್ರಕರ್ತ ಸಾವನ್ನಪ್ಪಿದ ಎರಡೇ ದಿನಕ್ಕೆ ಈ ಘಟನೆಯಾಗಿದೆ ಖಲೀದ್ ಅಲ್ ಮಿಸ್ಲಂ ಅನ್ನೋ ಕತಾರ್ ಪತ್ರಕರ್ತ ಸಾವನ್ನಪ್ಪಿರೋ ದುರ್ದೈವಿ ಇವರು ಫಿಫಾ ವಿಶ್ವಕಪ್ ಕವರ್ ಮಾಡೋ ವೇಳೆ ಹಠಾತ್ನೇ ಮೃತಪಟ್ಟಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಇವರ ಸಾವಿಗೆ ಸರಿಯಾದ ಕಾರಣ ಇನ್ನೂ ಕೂಡ ಗೊತ್ತಾಗಿಲ್ಲ ಈ ಬಗ್ಗೆ ಖತರ್ ಅಧಿಕಾರಿಗಳು ಯಾವುದೇ ಅಧಿಕೃತ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಇವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಕೂಡ ಈಗ ಹುಟ್ಟುಕೊಂಡಿವೆ ಕತರ್ನಲ್ಲಿ ನಡೀತಾ ಇರೋ ಫಿಫಾ ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಮ್ಯಾಚ್ನಲ್ಲಿ ಫುಟ್ಬಾಲ್ ಸ್ಟಾರ್ ಆಟಗಾರ ಲೈನಲ್ ಮೆಸ್ಸಿ ನೇತೃತ್ವದ ಅರ್ಜೆಂಟೀನಾ ತಂಡ ಮುನ್ನಡೆಯನ್ನು ಸಾಧಿಸಿದೆ ಕ್ರೊಯೇಷಿಯಾ ತಂಡವನ್ನು ಮೂರು ಸೊನ್ನೆ ಗೋಲುಗಳ ಅಂತರದಿಂದ ಸೋಲಿಸಿ ಆರನೇ ಬಾರಿಗೆ ಫೈನಲ್ ಪ್ರವೇಶ ಮಾಡಿದೆ ಮ್ಯಾಚ್ನಲ್ಲಿ ಗೋಲು ಬಾರಿಸಿದ ಮೆಸ್ಸಿ ಅರ್ಜೆಂಟೀನಾ ಪರ ಅತಿ ಹೆಚ್ಚು ಗೋಲು ಗಳಿಸಿದ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದರು ಮೆಸ್ಸಿ ಅರ್ಜೆಂಟೀನಾ ತಂಡದ ಪರ ಹನ್ನೊಂದು ಗೋಲುಗಳನ್ನು ಗಳಿಸಿದ್ದಾರೆ ಸುದ್ದಿಯ ಜಗತ್ತಲ್ಲಿ ಇನ್ನೂ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡುತ್ತಾ ಹೋಗೋಣ ಕ್ವಿಕ್ ನಲ್ಲಿ ಭಾರತ ಶ್ರೀಲಂಕಾ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನ ಗಟ್ಟಿ ಮಾಡೋಕೆ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಲಂಕಾಗೆ ನಾಲ್ಕು ದಿನಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ಭೂಮಿಯ ಸರ್ಫೇಸ್ ಅಥವಾ ಮೇಲ್ಮೈ ನೀರನ್ನ ವಿವರವಾಗಿ ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಹೊಸ ಸ್ಯಾಟಲೈಟ್ ಮಿಷನ್ ಅನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಲಾಂಚ್ ಮಾಡುತ್ತೆ ಡಿಸೆಂಬರ್ ಹದಿನೈದು ನಾಳೆ ಕ್ಯಾಲಿಫೋರ್ನಿಯಾದಿಂದ ಇದರ ಉಡಾವಣೆಯಾಗುತ್ತೆ ಬಸ್ ಅಪಘಾತದಲ್ಲಿ ಕನಿಷ್ಠ ಹದಿನೇಳು ಜನ ಮೃತಪಟ್ಟು ಹದಿನೈದಕ್ಕೂ ಅಧಿಕ ಜನ ಗಾಯಗೊಂಡ ದುರ್ಘಟನೆ ನೇಪಾಳದಲ್ಲಿ ಆಗಿದೆ ಜನರು ಧಾರ್ಮಿಕ ಆಚರಣೆಯೊಂದನ್ನು ಮುಗಿಸಿಕೊಂಡು ಬಸ್ ನಲ್ಲಿ ಮನೆಗಳಿಗೆ ಹೋಗ್ತಾ ಇದ್ರು ಆಗ ದುರಂತ ಉಂಟಾಗಿದೆ ಈ ಅಪಘಾತಕ್ಕೆ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ಬ್ರೆಜಿಲ್ನ ಪೊಲೀಸ್ ಹೆಡ್ ಕ್ವಾರ್ಟರ್ ಮೇಲಿನ ದಾಳಿಯ ಪ್ರಯುಕ್ತ ಅಲ್ಲಿನ ಹಿಂಸಾಚಾರಕ್ಕೆ ಅಧ್ಯಕ್ಷ ಜೆರ್ ಬೋಲ್ಸನಾರವೇ ಕಾರಣ ಅಂತ ಅಧ್ಯಕ್ಷ ಚುನಾವಣೆಯಲ್ಲಿ ಗೆದ್ದಿರೋ ಲೂಲಾ ಆರೋಪವನ್ನು ಮಾಡಿದ್ದಾರೆ ಚೀನಾದಲ್ಲಿ ಕೊರೋನಾ ಕೇಸಸ್ಗಳು ದಿನ ದಿನ ಹೆಚ್ಚಾಗ್ತಾ ಇದ್ದು ಸೋಂಕಿನ ಕಂಟ್ರೋಲ್ಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಎರಡನೇ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಹಾಕೋಕೆ ಚೀನಾ ಮುಂದಾಗಿದೆ ಹಾಗೂ ಕೆಲ ಕೊರೋನಾ ನಿರ್ಬಂಧಗಳನ್ನು ತೆಗೆದು ಹಾಕಿದ ಮೇಲೆ ಕೇಸಸ್ ತೀವ್ರ ಏರಿಕೆಯಾಗ್ತಾ ಇದ್ದು ಸೋಂಕಿತರನ್ನ ಟ್ರ್ಯಾಕ್ ಮಾಡೋದು ಇಂಪಾಸಿಬಲ್ ಆಗಿದೆ ಅಂತ ಚೀನಾ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ